ಕಗ್ಗದ ಪ್ರಿಯರಿಗೆ ನಮಸ್ಕಾರಗಳು. ಇಂದಿನ ಕಗ್ಗದ ಸಂಖ್ಯೆ 937. ಹೃದಯ ಹೃದಯೇಂಗಿತಕ್ಕೆ ರಾಗ ತಾಳದ ಕಟ್ಟು, ಗದ್ಯ ಲೌಕಿಕ ತಾತ್ವಿಕ ಕಚ್ಚುಕಟ್ಟು, ಮಧ್ಯದಲ್ಲಿ ಮಿಸುಕಿ ನೆಲ ಬಿಟ್ಟು ಬಾನ್ ಮುಟ್ಟದಿಹ ಪದ್ಯವಧಿಕ ಪ್ರಸಂಗಿ ಮಂಕುತಿಮ್ಮ. ನಮ್ಮ ಹೃದಯದ ಇಂಗಿತವನ್ನು ಅರಿಯಲು ರಾಗ ತಾಳ ಮತ್ತು ಲಯಗಳ ಚೌಕಟ್ಟಿನಲ್ಲಿ ಇರುವ ಸಂಗೀತ ಮಾಧ್ಯಮವಾಗುತ್ತದೆ. ಲೌಕಿಕದ ತತ್ವಗಳನ್ನು ಹೇಳಲು ಗದ್ಯ ಅಚ್ಚುಕಟ್ಟಾಗಿರುತ್ತದೆ. ಆದರೆ ಇವೆರಡರ ಮಧ್ಯೆ ಇದ್ದು ಇತ್ತ ಭೂಮಿಯ ಮೇಲೂ ನಿಲ್ಲಲಾರದೆ ಅತ್ತ ಆಕಾಶಕ್ಕೂ ಏರಲಾರದೆ ಇರುವ ಪದ್ಯರೂಪ ಅಧಿಕ ಪ್ರಸಂಗಿ ಎನ್ನುತ್ತಾರೆ ಮಾನ್ಯ ಕುಂಡಪ್ಪನವರು. ವಾಚಕರೇ, ಈ ಮುಕ್ತಕಗಳು ಯಾವುದೇ ರೂಪದಲ್ಲಿದ್ದರೂ ಅವುಗಳು ಪ್ರತಿಪಾದಿಸುವ ತತ್ವಗಳನ್ನು ನಾವು ಓದಿ ಅರ್ಥೈಸಿಕೊಂಡು ಅದರೊಳಗೆ ಅಡಗಿರುವ ತತ್ವ ಮತ್ತು ಸತ್ವವನ್ನು ನಮ್ಮ ಒಳಕ್ಕೆ ಇರಿಸಿಕೊಂಡು ನಮ್ಮ ಜೀವನಗಳನ್ನು ಸುಧಾರಿಸಿಕೊಳ್ಳಲು ನಾವು ಪ್ರಯತ್ನ ಪಟ್ಟರೆ ಅದುವೇ ನಾವು ಮಾನ್ಯ ಗುಂಡಪ್ಪನವರಿಗೆ ತೋರುವ ಗೌರವ ಅಲ್ಲವೇ? ವಂದನೆಗಳು.